ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೇವಂತಿ ಬಿಬಿಎ ಎಕ್ಸಾಮ್ನ ಫಸ್ಟ್ ಸೆಮಿಸ್ಟರ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಸೂಪರ್. ಕಂಗ್ರ್ಯಾಚುಲೇಷನ್ ಸೇವಂತಿ. ಅರ್ಜುನ್ ಹೇಳಿದಾಗೆ ಆದಷ್ಟು ಬೇಗ ಸ್ಟಡೀಸ್ ಮುಗಿಸಮ್ಮ. ನಮ್ಮ ಆಫೀಸಲ್ಲಿ ನಿಮಗೆ ಒಂದು ಬ್ರೈಟ್ ಫ್ಯೂಚರ್ ಇದೆ. ಥ್ಯಾಂಕ್ ಯು ಮಾವಾ, ಥ್ಯಾಂಕ್ ಯು ಸೋ ಮಚ್. ಹೆಂಡತಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಅರ್ಜುನ, ಸೇವಂತಿಗೆ ಕೇಕ್ ಕಟ್ ಮಾಡೋದಕ್ಕೆ ಹೇಳೋ. ಇರಮ್ಮ, ಅಶ್ವಿನ್ ಇನ್ನೇನು ಬಂದ್ಬಿಡ್ತಾನೆ. ಓ ಸರಿ. ಪ್ರತಾಪ, ಈ ಹುಡುಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಕ್ಕೆ ನನ್ ಯಾವ ಅಭ್ಯಂತರನು ಇಲ್ಲ. ಆದ್ರೆ ಈಗ ಹೇಳ್ದಲ್ಲ, ನಮ್ಮ ಆಫೀಸ್ ಅಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ, ಅದನ್ನ ನಾನು ಒಪ್ಪೋದಿಲ್ಲ. ಈಗ್ಲೇ ಅದನ್ನ ಡಿಸೈಡ್ ಮಾಡೋದ್ ಬೇಡ. ಸರಿಮ್ಮ, ಹಾಗೆ ಆಗ್ಲಿ. ಹೌದು ಅತ್ತೆಯವ್ರೆ, ಇದು ಸಡನ್ ಆಗಿ ತಗೊಳ್ಳೋ ನಿರ್ಧಾರ ಅಲ್ಲ, ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಚಾರ. ರಾಘವ್, ಸ್ವಲ್ಪ ಸುಮ್ಮನೆ ಇರು. ಸೇವಂತಿ ನಮ್ ಕುಟುಂಬದವಳೆ, ಅವಳು ಯಾರೋ ಹೊರಗಿನವಳು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಹ್ಮ್, ಅತ್ತಿಗೆ ಅವಳೆಂಗ್ ನಮ್ ಫ್ಯಾಮಿಲಿ ಅವಳು ಆಗ್ತಾಳೆ? ಅಯ್ಯೋ, ಹಾಗಲ್ಲ ಅತ್ತೆ. ಆಕ್ಚುಲಿ ನಾನೀ ಮನೆ ರಕ್ತ ಸಂಬಂಧಿ ಅಲ್ವಾ, ಅದನ್ನ ಮನ್ಸಲ್ಲಿ ಇಟ್ಕೊಂಡ್ ಮಾತಾಡ್ತಿದ್ದಾರಷ್ಟೇ. ಹಾ, ಹೌದೌದು. ಅಲ್ಲ ಅನು, ನಾವೇನೋ ಮಾತಾಡ್ತಾ ಇದ್ದೀವಿ. ಅಮ್ಮ, ನಾವೀಗ ಏನು ಮಾತಾಡೋದು ಬೇಡ. ಕೇಕ್ ಕಟ್ ಮಾಡೋದೆಲ್ಲ ಮುಗಿಲಿ, ಆಮೇಲೆ ದೊಡ್ಡ ಪಂಚಾಯತಿನೇ ಇದೆ, ಆಗ ಮಾತಾಡೋಣ. ಅಜ್ಜಿ, ಚಾಲೆಂಜ್ ಮಾಡಿರೋದ್ ನೆನಪಿದೆ ತಾನೆ? ನಾನಂತೂ ಮರ್ತಿಲ್ಲ. ಹ, ಆಹಾ, ಹಾಗಾದ್ರೆ ಕೇಕ್ ಕಟ್ ಮಾಡಿದ್ಮೇಲೆ ದೊಡ್ಡ ಪಂಚಾಯತಿನೇ ಇದೆ. ಅಣ್ಣ, ಬಂದ. ಅಶ್ವಿನ್, ಯಾಕಲ್ಲಿ ನಿಂತಿದ್ಯಾ? ಬಾ. ಓ ಮೋನಿಷಾ, ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ನೀವ್ ಬಂದಿದ್ ಒಳ್ಳೇದಾಯ್ತು. ಆಕ್ಚುಲಿ ನಾನೇ ಅಶ್ವಿನ್ಗೆ ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ದು. ಥ್ಯಾಂಕ್ಸ್ ಸರ್. ಕಂಗ್ರಾಚುಲೇಷನ್ಸ್ ಅದಕ್ಕೆ. ನನಗಂತೂ ತುಂಬಾ ಖುಷಿ ಆಯ್ತು, ಕೊನೆಗೂ ಎಕ್ಸಾಮ್ ನ ಪಾಸ್ ಮಾಡಿ ನಮ್ಮ ಅಣ್ಣ ನಂಬಿಕೆ ಉಳಿಸಿದ್ರಿ ನೀವು. ಕಂಗ್ರಾಟ್ ಸೇವಂತಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಮೋನಿಷಾ ಅವರೇ. ಆಕ್ಚುಲಿ ನಿಮ್ಗೂ ಕಂಗ್ರಾಟ್ಸ್, ನಾನು ಎಕ್ಸಾಮ್ ಪಾಸ್ ಮಾಡೋದಕ್ಕೆ ನೀವೇ ಕಾರಣ. ಅರ್ಜುನ್ ಮಾವ, ಇವಳನ್ನ ಕರ್ಸಿದ್ದೀರಾ? ಅಲ್ಲ ಅನು, ಪಾಠ ಹೇಳ್ಕೊಟ್ ಟೀಚರ್ನೇ ಮನೆಗೇನಕ್ ಬಂದ್ರಿ ಅಂತ ಕೇಳಬಾರ್ದು. ಕಲ್ಸ್ಕೊಟ್ಟಿದ್ದೆಲ್ಲ ಮುಗೀತು ತಾನೆ, ಮತ್ತೆ ಅಕೊಳ್ ಮನೆಗ್ ಬರ್ಬೇಕು? ಮಾವ, ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ಯಾಕ? ಈಗ ನೆಕ್ಸ್ಟ್ ನಿನಗೆ ಹೇಳ್ಕೊಡ್ಬೇಕಲ್ವಾ ಅನು, ಅದಕ್ಕೆ. ಬನ್ನಿ, ಅದಕ್ಕೆ ನೀವು ಕೇಕ್ ಕಟ್ ಮಾಡಿ, ಆಮೇಲೆ ಮನೆಯಿಂದ ಕಟ್ ಮಾಡ್ಬೇಕಾಗಿರೋದು ತುಂಬಾ ಇದೆ. ನೀವು ಬನ್ನಿ, ಅದಕ್ಕೆ ಕೇಕ್ ಕಟ್ ಮಾಡಿ ಬಾ.
ಸೇವಂತಿ, ಮೊದಲು ಅತ್ತೆ ಕೊಡು. ಸೊಸೆ, ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆನ ಇಲ್ಲ ಅತ್ತೆ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಅತ್ತೆ, ನೀವು ಈ ಮನೆ ಹಿರಿಯರು, ಈ ಮನೇಲಿ ಏನೇ ಒಳ್ಳೇದ್ ನಡೆದ್ರು ಅದು ಮೊದಲು ನಿಮ್ಮಿಂದನೇ ಶುರು ಆಗ್ಬೇಕು. ಸೇವಂತಿ, ನೀನೇನ್ ನೋಡ್ತಿದ್ಯಾ? ಕೊಡಮ್ಮ. ಅತ್ತೆ ತಗೊಳ್ಳಿ ಅಜ್ಜಿ. ತಗೊಳ್ಳಿ ಅಜ್ಜಿ, ನಿಮ್ಗೆ ಮೊದಲು ತಿನ್ನಿಸ್ಬೇಕು ಅಂತ ನನ್ನ ಆಸೆ. ತಗೊಳ್ಳಿ. ಅಲ್ಲ ಅತ್ತೆ, ಅವಳು ಅಷ್ಟೊಂದು ಪ್ರೀತಿಯಿಂದ ನಿಮಗೆ ತಿನ್ಸೋಕ್ ಬಂದ್ಲು, ನೀವು ನೋಡದೆ ಹೀಗ್ ಮಾಡ್ಬಿಟ್ರಲ್ಲ. ನೀವೇನೇ ಹೇಳಿ ಅತ್ತೆ, ನೀವ್ ಹೀಗ್ ಮಾಡಬಾರ್ದಾಗಿತ್ತು, ನೀವು ಮಾಡಿದ ತಪ್ಪು. ಸಾಕು, ನಿಲ್ಸು ಸೊಸೆ. ಅವಳೇನು ನನ್ ಮೇಲೆ ಪ್ರೀತಿಯಿಂದ ತಿನ್ಸಕ್ ಬಂದಿಲ್ಲ, ನನ್ನ ರೇಗ್ಸೋಣ ಅಂತಾನೆ ತಿನ್ಸಕ್ ಬಂದಿರೋದಿವಳು. ಅಯ್ಯಯ್ಯೋ, ಇಲ್ಲ ಅಜ್ಜಿ, ನಾನು ಪ್ರೀತಿಯಿಂದನೇ ತಿನ್ಸೋದಕ್ ಬಂದೆ. ನನಗೆ ನೀವು ಅಂದ್ರೆ ತುಂಬಾ ಇಷ್ಟ. ನೀವೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಜ್ಜಿ. ನಾನು ಅನಾಥಳಾಗಿದ್ದೆ, ಆದ್ರೆ ಇವತ್ತು ನನಗೆ ಇಷ್ಟು ದೊಡ್ಡ ಕುಟುಂಬ ಸಿಗೋದಕ್ಕೆ ನೀವೇ ಕಾರಣ ಅಜ್ಜಿ. ನೀವಿಲ್ಲ ಅಂದ್ರೆ ಈ ಕುಟುಂಬ ಇಲ್ಲ, ಈ ಕುಟುಂಬ ಇಲ್ಲ ಅಜ್ಜಿ. ಸಾಕು, ನಿಲ್ಸೆ. ಅರ್ಜುನ್ ನನ್ನ ಮೇಲೆ ಮಾಡಿ ಚಾಲೆಂಜ್ ಅಲ್ಲಿ ಗೆದ್ದ ಅಂತ ತಾನೇ ಈ ಸೆಲೆಬ್ರೇಷನ್. ಅಜ್ಜಿ, ಶತ್ರುಗಳ ಜೊತೆ ಹೋರಾಡಿ ಗೆದ್ರೆ ಅದನ್ನ ಸಂಭ್ರಮಿಸಬಹುದು, ಆದ್ರೆ ತಾಯಿ ಜೊತೆ ಆಡಿ ಗೆದ್ರೆ ಅದು ಇಬ್ರು ಗೆದ್ದ ಹಾಗೆ. ಅಜ್ಜಿ, ನಾನಿದ್ದನ್ನ ಹಾಗೆ ಅನ್ಕೋತೀನಿ. ನಿಮಗ್ ಸೋತು ಪ್ರೀತಿ ತೋರಿಸಬಹುದೇ ಹೊರತು ನಿಮ್ಮ ವಿರುದ್ಧ ಹೋರಾಡಿ ಗೆಲ್ಲೋ ಯೋಗ್ಯತೆ ನನಗಿಲ್ಲ ಅಜ್ಜಿ, ನನಗಿಲ್ಲ. ಪರವಾಗಿಲ್ಲ ಅಜ್ಜಿ, ನೀವು ಕೇಕ್ ನೆಲಕ್ಕೆ ಬೀಳೋ ಹಾಗೆ ಮಾಡಿದ್ರು ಅದನ್ನ ನಾನು ಆಶೀರ್ವಾದ ಅನ್ಕೋತೀನಿ. ನನಗೆ ಆಶೀರ್ವಾದ ಮಾಡಿ ಅಜ್ಜಿ. ಅದಕ್ಕೆ ಅಜ್ಜಿ ಆಶೀರ್ವಾದ ಆಮೇಲೆ ತಗೊಂಡ್ರಾಯ್ತು, ಮೊದಲು ನೀವು ಕೇಕ್ ಕಟ್ ಮಾಡಿ, ನಮ್ ಎಲ್ರೂ ಬಾಯಿನೂ ಸಿಹಿ ಮಾಡಿ. ಹೌದು ಸೇವಂತಿ, ಕೇಕ್ ಕಟ್ ಮಾಡಿ ಎಲ್ರಿಗೂ ಕೊಡು. ಪರವಾಗಿಲ್ಲ ಅಜ್ಜಿ, ಸೇವಂತಿಗೆ ಆಶೀರ್ವಾದ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರ? ಇಟ್ಸ್ ಓಕೆ. ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನಮ್ಮಿಬ್ಬರು ಮಧ್ಯೆ ನಡೆದ ಚಾಲೆಂಜ್, ಚಾಲೆಂಜ್ ಏನು? ಸೇವಂತಿ ಒಂದು ವೇಳೆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ನಾನು ಇವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ಒಂದು ವೇಳೆ ಪಾಸ್ ಆದ್ರೆ ಅನುನ ನೀವು ಈ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಈಗ ಸೇವಂತಿ ಪಾಸ್ ಆಗಿರೋದು ಮಾತ್ರ ಅಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಬಂದಿದ್ದಾಳೆ. ಸೊ ಈ ಚಾಲೆಂಜ್ ಅಲ್ಲಿ ನಾನೇ ಗೆದ್ದಿದ್ದೀನಿ.
ಈಗ ನೀವು ನಿಮ್ಮ ಮಾತನ್ನ ಉಳಿಸ್ಕೋಬೇಕು. ವಯಸ್ಸಲ್ಲಿ ಹಿರಿಯರು, ಅನುಭವದಲ್ಲಿ ಹಿರಿಯರು, ಈಗೇನ್ ಮಾಡ್ತೀರಾ ನೀವೇ ಹೇಳಿ. ಅರ್ಜುನ, ಏನ್ ಗೊತ್ತಾ, ಅತ್ತೆ ಸುಮ್ನೆ ತಮಾಷೆಗ್ ಹೇಳಿದ್ದು. ಅತ್ತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾಗೆ ಹೇಳಿದ್ರೆ ಸೇವಂತಿ ಇನ್ನೂ ಚೆನ್ನಾಗ್ ಓದ್ತಾಳೆ ಅಂತ ಹಾಗೆ ಹೇಳಿರ್ತಾರೆ ಅಲ್ವಾತ್ತೆ? ಹೌದಾ ಸೊಸೆ? ನಿನ್ನ ಮಕ್ಕಳಿಂದ ನನ್ನ ಕಾಪಾಡೋದಕ್ಕೆ ನೋಡ್ಬೇಡ. ನೋಡು, ನನ್ನ ಮರ್ಯಾದಿನ ನೀನೇನ್ ಉಳಿಸ್ಬೇಕಾಗಿಲ್ಲ. ನನ್ನ ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ. ನೀನ್ ಸೊಸೆಗೆ ಹೇಳು ನನ್ನ ಮೊಮ್ಮಗಳು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡೋದಿಕ್ಕೆ. ಸೇವಂತಿನೇ, ಅವನು ನಾ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಹೇಳು. ಅನು, ಇನ್ನು ಮೇಲೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ನೀನಿನ್ ಹೊರಡ್ಬೋದು. ಅಜ್ಜಿ, ಏನ್? ನೋಡನು, ನಾನು ಅರ್ಜುನ್ ಜೊತೆ ಮಾಡಿರೋ ಚಾಲೆಂಜ್ ಅಲ್ಲಿ ಸೋತಿದ್ದೀನಿ. ನಾನು ನನ್ನ ಮಾತನ್ನ ಉಳಿಸ್ಕೋಬೇಕು, ನೀನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಷ್ಟೇ. ಹೊರಗಡೆ ಹೋಗು, ನಾನ್ ನಿನ್ಗೆ ಹೇಳ್ತಾ ಇರೋದು. ಅಮ್ಮ, ಹೋಗ್ಲಿ ಇರ್ಲಿ ಬಿಡಮ್ಮ, ಚಂದ್ರಕಾಂತ್ ಭವನ್ ಗೊತ್ತಾದ್ರೆ ತಪ್ಪು ತಿಳ್ಕೊಂತಾರೆ. ನೋಡ್ ಪ್ರತಾಪ, ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನನಗದ್ ಬೇಕಾಗೂ ಇಲ್ಲ. ನಾನು ನನ್ನ ಮಾತನ್ನ ಉಳಿಸ್ಕೊಳ್ಳೋದು ಮುಖ್ಯ. ಅನು, ನಾನ್ ನಿನ್ಗೆ ಹೇಳ್ತಾ ಇರೋದು ಹೊರಗಡೆ ಹೋಗು ಅಂತ. ಅಜ್ಜಿ, ನೀವಿ ಮಾತನ್ನ ನಿಜವಾಗ್ಲೂ ಹೇಳ್ತಿದ್ದೀರಾ? ಅಲ್ಲ ಅಜ್ಜಿ, ನನ್ನನ್ನ ನೋಡ್ದೆ ನಿಮ್ಮಿಂದ ಇರಕ್ಕಾಗತ್ತಾ? ನಿಜ, ನಿನ್ನ ನೋಡ್ದಲೆ ನನ್ನ ಕೈಲಿ ಇರೋದಿಕ್ ಆಗೋದಿಲ್ಲ. ಹಾಗ್ ನೋಡ್ಬೇಕು ಅನ್ಸುದ್ರೆ ನಾನೇ ನಿಮ್ ಮನೆಗ್ ಬಂದು ನಿನ್ ನೋಡ್ತೀನಿ. ಈಗ ನೀನ್ ಇಲ್ಲಿಂದ ಹೊರಡು. ಅಲ್ಲ ಅಮ್ಮ, ನೀನು ಅರ್ಜುನ್ ಚಾಲೆಂಜ್ ಮಾಡಿರೋಕ್ಕೋಸ್ಕರ ಅನೂನ್ ಯಾಕೆ ಮನೆಯಿಂದ ಕಳಿಸ್ಬೇಕು? ಅತ್ತೆ, ಯಾರ ಜೊತೆ ಚಾಲೆಂಜ್ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ, ಚಾಲೆಂಜ್ ಅಲ್ಲಿ ಹಾಕಿದೀವಲ್ಲ ಷರತ್ತು, ಅದನ್ನ ಉಳಿಸ್ಕೊಳ್ಳೋದು ಮುಖ್ಯ. ಹೇ ಅನು, ಹೋಗ್ ಹೊರಗಡೆ, ಅಜ್ಜಿನೇ ಹೇಳಿದ್ರಲ್ಲ. ಇಲ್ಲ ಮಾವ, ನಾನು ಎಲ್ಲಿಗೂ ಹೋಗಲ್ಲ. ನೋಡ್ಕಂದ, ಈಗ ನೀನ್ ನನ್ ಮಾತು ಕೇಳು, ಹೊರಗಡೆ ಹೋಗು ನೀನು. ಇಲ್ಲ ಅಜ್ಜಿ, ಆಗಲ್ಲ. ಚಾಲೆಂಜ್ ಮಾಡ್ಕೊಂಡಿರೋದು ನೀವು. ಅಲ್ಲ, ನನಗೋದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಎಲ್ಲಿಗೂ ಹೋಗಲ್ಲ ಅಂದ್ರೆ ಹೋಗಲ್ಲ. ಈ ಮನೇಲಿರೋ ಹಕ್ಕು ಅಧಿಕಾರ ನನಗಿದೆ. ನಿಮ್ ಮಾತು ಕೇಳ್ಕೊಂಡು ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಜ್ಜಿ, ನಾನು ಇಲ್ಲೇ ಇರ್ತೀನಿ. ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಹೊಡೆದ? ಅಪ್ಪ, ಅಜ್ಜಿ ಸರಿಯಾಗೇ ಮಾಡಿದ್ದಾರೆ, ನೀವು ಸುಮ್ನಿರಿ. ಏಯ್, ಸರಿ ತಪ್ಪಿನ ಬಗ್ಗೆ ನೀನ್ ಮಾತಾಡ್ಬೇಡ. ಈ ಸೇವಂತಿ ಎಲ್ಲಿಂದನೋ ಬಂದೋಳು,
ಇವಳು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾನು ತಲೆನೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಈ ಅನು, ಈ ಮನೆ ಮೊಮ್ಮಗಳು, ನನ್ನ ಮಗಳು ರಕ್ತ ಹಂಚ್ಕೊಂಡು ಹುಟ್ಟೋಳು, ಇವಳು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಅದಕ್ಕೆ ಇವಳಿಗೆ ಕಪಾಳು ಕೊಡ್ತಿದ್ದು. ನಾನ್ ಇವಳನ್ನ ಹೊಡಿತೀನೋ ಸಾಯಿಸ್ತೀನೋ ಅದು ನನಗ್ ಸೇರಿದ್ದು, ಇದನ್ನ ಯಾರು ಕೇಳಬೇಕಾಗಿಲ್ಲ. ಅತ್ತೆ, ಇದೇನೋ ಸುಮ್ನೆ ಹುಡುಗಾಟಕ್ ನಡೆದಿದ್ದು, ನೀವ್ಯಾಕೆ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ದೀರಾ? ಇಲ್ಲ ಸೊಸೆ, ಇದು ಹುಡುಗಾಟಕ್ ನಡೆದಿದ್ದಲ್ಲ, ಅರ್ಜುನ್ ಸೇವಂತಿ ಇಬ್ರು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಅನು ನಮ್ಮ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ನ ನಿನ್ ಮಗ? ಹಾ, ಇಷ್ಟಾದ್ಮೇಲೂ ಅನು ಈ ಮನೇಲಿದ್ರೆ ಅದು ನನಗೆ ಅವಮಾನ, ದೊಡ್ಡ ಅವಮಾನ ಸೊಸೆ. ಎಲ್ಲಾ ವಿಷಯಕ್ಕೂ ಮೂಗ್ ತೋರಿಸ್ಕೊಂಡು ಬರ್ತಾ ಇದ್ದೆ ಈ ಅರ್ಜುನ್, ಇವತ್ತು ಇಷ್ಟೆಲ್ಲ ನಡೀತಾ ಇದ್ರು ಬಾಯಿ ಮುಚ್ಕೊಂಡು ನಿಂತಿದ್ದಾನೆ, ಒಂದು ಮಾತಾಡ್ತಾ ಇಲ್ಲ. ಅಂದ್ರೆ ಏನರ್ಥ? ಅನು ಮನೆ ಬಿಟ್ಟು ಹೋಗ್ಬೇಕು ಅಂತ ಅವನು ದೃಢವಾಗಿದ್ದಾನೆ. ಅರ್ಜುನ, ಅನು ಮನೆ ಬಿಟ್ಟು ಹೋಗೋದ್ ಬೇಡ ಅಂತ ಹೇಳೋ ಹೇಳೋ ಅರ್ಜುನ, ಪ್ಲೀಸ್. ಅಮ್ಮ, ಇದು ಚಾಲೆಂಜ್. ಚಾಲೆಂಜ್ ಅಲ್ಲಿ ಸೋತವರು ತಾವು ಕೊಟ್ಟು ಮಾತ ಹಾಗೆ ನಡ್ಕೊಳ್ಳೇಬೇಕು. ಅನು, ಅಜ್ಜಿ ಹೇಳಾಯ್ತಲ್ಲ, ಅವ್ರ ಮರ್ಯಾದೆ ಉಳಿಸೋದು ನಿನ್ ಕೈಲ ಇದೆ. ಏನನು ಹಾಗ್ ನೋಡ್ತಿದ್ಯಾ? ನೀನು ಮನೆ ಬಿಟ್ಟು ಹೋದ್ರೆ ನಮ್ಮನೆ ಮೊದ್ಲಿನ ಹಾಗೆ ಪ್ರಶಾಂತವಾಗೇ ಇರುತ್ತೆ. ಮೊದ್ಲಿನಿಂದ ತೊಲಗು. ಅಶ್ವಿನ್, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅತ್ತೆ, ಅನು ಎಲ್ಲೂ ಹೋಗೋದ್ ಬೇಡ, ಅವಳು ಇಲ್ಲೇ ಇರ್ಲಿ. ನೋಡಿ, ನನ್ ಸೊಸೆ ಹೇಳ್ತಾ ಇದ್ದಾಳೆ ಅಂತ ಅನು ಈ ಮನೇಲಿರೋದಕ್ಕೆ ನಾನು ಒಪ್ಕೋತಾ ಇದ್ದೀನಿ. ಆದ್ರೆ ಅದಕ್ಕೊಂದ್ ಷರತ್ತಿದೆ. ಷರತ್ತ? ನೋಡನು, ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ನೀನ್ ಎಲ್ರೂ ಕಾಲಿಗೂ ಬಿದ್ದು ಕ್ಷಮೆ ಕೇಳ್ಬೇಕು. ಅಜ್ಜಿ, ನಾನ್ ಯಾವ ತಪ್ಪು ಮಾಡಿಲ್ಲ, ಅಷ್ಟಕ್ಕೂ ಚಾಲೆಂಜ್ ಮಾಡಿ ಸೋತಿದ್ದು ನೀವು, ನಾನೇ ಎಲ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂದ್ರೆ ಈಗ ಅಜ್ಜಿ ಎಲ್ರ ಕಾಲಿಗೂ ಬಿದ್ದು ಕ್ಷಮೆ ಕೇಳ್ಬೇಕು ಅಂತಾನ? ಅವಳು ಹೇಳಿದ್ದನ್ನ ಅನು, ನೀನು ನನ್ನ ಮಾತು ಕೇಳು. ಮೊದ್ಲು ನನ್ನ ಮಗ ಸೊಸೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅತ್ತೆ, ಹೋಗ್ಲಿ ಬಿಡಿ ಅತ್ತೆ. ಅನು, ಅಮ್ಮ ಹೇಳ್ದಾಗೆ ಅಣ್ಣ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ನಿನ್ಗೆ ಒಳ್ಳೇದು. ಹೋಗು ಅನು. ಅನು, ನಿಮಿಷ, ನಮ್ಮ ಅಪ್ಪ ಅಮ್ಮ ನಿನ್ನ ಕ್ಷಮಿಸ್ತಾರೆ, ಮೊದ್ಲು ನೀನು ನಮ್ಮ ಅಣ್ಣ ಅದಕ್ಕೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅನು, ಅರ್ಜುನ್ ನಿ ಮನೆಗೆ ಇರಿ ಮೊಮ್ಮಗ, ನಿನಗೆ ಮಾವನ ಮಗ, ಕಾಲಿಗೆ ಬಿದ್ರೆ ತಪ್ಪೇನು ಇಲ್ಲ, ಹೋಗು. ಅಜ್ಜಿ, ಅನು ಅದಕ್ಕೆ ಸೇಮ್ ಏಜು. ಏಯ್, ಅದು ನನಗೆ ಗೊತ್ತಿದೆ, ನೀನು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ, ನಿನ್ನಿಂದ ನಾನು ಕಲಿಬೇಕಾಗಿಲ್ಲ, ಹೋಗು ಅನು, ಹೋಗು ಅನ್ನಲ್ಲ. ಬದುಕು, ಹೋಗು.
ನಿಮ್ ಮನ್ಸ್ನಲ್ಲಿ ಏನಿತ್ತೋ ಹಾಗೆ ನಡೀತೋ ತಾನೆ? ಏನೆಲ್ಲ ನೋಡ್ತಾ ನಿಂತಿದ್ದೀರಾ? ಹೋಗಿ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ.